ये कर्नाटका वालों ने जो पाप किया है उसकी सजा आप इस चुनाव में दीजिए। ವೀಕ್ಷಕರೇ ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಲೋಕಸಭಾ ಚುನಾವಣೆಯ ಮೊದಲ ಹಂತ ಕರ್ನಾಟಕದಲ್ಲಿ ಮುಗಿದಿದೆ. ಅದೇ ರೀತಿ ಮೋದಿಯವರ ಸುಳ್ಳಿನ ಟ್ರೈನ್ ಕೂಡ ದಿನದಿಂದ ದಿನಕ್ಕೆ ಸಖತ್ ಸ್ಪೀಡಲ್ಲೇ ಹೋಗ್ತಾ ಇದೆ. ಇಂದು ಬೆಳಿಗ್ಗೆ ಬೆಳಗಾವಿಯಲ್ಲಿ ಆಯೋಜಿಸಲಾಗಿದ್ದ ಬಿಜೆಪಿ ಪ್ರಚಾರ ಸಮಾವೇಶದಲ್ಲಿ ಮಾತನಾಡಿದ ಮೋದಿ, ಕರ್ನಾಟಕದ ಜನ ಪಾಪ ಮಾಡಿದ್ದಾರೆ ಅನ್ನೋ ಮೂಲಕ ಮತ್ತೊಮ್ಮೆ ಕನ್ನಡಿಗರ ಕೋಪಕ್ಕೆ ಗುರಿಯಾಗಿದ್ದಾರೆ. ಕರ್ನಾಟಕ ವಾಲೋನೆ ಜೊ ಪಾಪ್ ಕಿಯಾ ಹೈ ಉಸ್ಕಿ ಸಜಾ ಆಪ್ ಇಸ್ ಚುನಾವ್ ಮೇ ದಿಜಿಯೇ. ಇಷ್ಟು ದಿನ ಕಾಂಗ್ರೆಸ್ ವಿರುದ್ಧ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳುತ್ತಾ ಜನರ ದಿಕ್ಕನ್ನು ತಪ್ಪಿಸುತ್ತಿದ್ದಂಥ ಮೋದಿ ಈಗ ನಮ್ಮ ಕರ್ನಾಟಕದ ಜನತೆಯನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ತನ್ನ ಅಧಿಕಾರದ ಚುಕ್ಕಾಣಿ ಹಿಡಿಯೋಕೆ ಪ್ರಧಾನಿ ಮೋದಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿರುವ ಸಾಮರಸ್ಯವನ್ನು ಹಾಳು ಮಾಡುವಂಥ ದ್ವೇಷ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಮೊದಲನೇದು, ಒಂದು ವೇಳೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದರೆ ನಿಮ್ಮೆಲ್ಲರ ಸಂಪತ್ತಿನ ಮೇಲೆ ಕಣ್ಣಿಡಲಿದೆ. ದೇಶದ ಮನೆ ಮನೆಗೂ ದಾಳಿ ನಡೆಸಿ ನೀವು ಕೂಡಿಸಿಟ್ಟ ಹಣ, ಧನ, ಚಿನ್ನಾಭರಣ ಅಲ್ಲದೆ ಮಾಂಗಲ್ಯ ಸೂತ್ರವನ್ನು ತೆಗೆದುಕೊಳ್ಳಲಿದೆ. ನಂತರ ತನ್ನ ವೋಟ್ ಬ್ಯಾಂಕ್ನವರನ್ನು ಖುಷಿಪಡಿಸೋಕೆ ಸಂಪತ್ತನ್ನು ಪುನರ್ ಹಂಚಿಕೆ ಮಾಡಲಿದೆ. ನೀವು ಕೂಡಿಟ್ಟ ಹಣವನ್ನು ಭವಿಷ್ಯದಲ್ಲಿ ಮಕ್ಕಳಿಗೆ ಕೊಡೋಕ್ಕೂ ಸಹ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು ಅನ್ನುವಂಥ ಸುಳ್ಳುಗಳನ್ನು ಕರ್ನಾಟಕದಲ್ಲಿಯೂ ಸಹ ಹೇಳಿದ್ದಾರೆ. ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರ ಆರಂಭದಿಂದಾನೂ ಸಹ ಎಲ್ಲೆಡೆ ಇದೇ ಸುಳ್ಳುಗಳನ್ನು ಹೇಳ್ತಾ ಜನರಿಗೆ ಪ್ರಚೋದಿಸ್ತಾ ಇದ್ದಾರೆ. ಆಸ್ತಿ ಹಂಚಿಕೆ ಮಾಡೋದಾಗಿ ಕಾಂಗ್ರೆಸ್ ಯಾವುದೇ ಪ್ರಣಾಳಿಕೆಯಲ್ಲಾಗಲಿ ಭಾಷಣದಲ್ಲಾಗಲಿ ಪ್ರಸ್ತಾಪಿಸಿಲ್ಲ. ಆದರೆ ಪ್ರಧಾನಿಯ ಚುನಾವಣಾ ಬಾಂಡ್ ಭ್ರಷ್ಟಾಚಾರ, ಕೋವ್ಯಾಕ್ಸಿನ್ ಭ್ರಷ್ಟಾಚಾರಗಳು ಬಯಲಾಗ್ತಾ ಇದ್ದಂತೆ ಮೋದಿ ಚುನಾವಣಾ ಪ್ರಚಾರದ ಭಾಷಣಗಳ ಸ್ವರೂಪಗಳನ್ನು ಬದಲಾಯಿಸಿಕೊಂಡಿದ್ದಾರೆ. ಕೇವಲ 10 ವರ್ಷಗಳಲ್ಲಿ ದೇಶದ ಸಂಪತ್ತುಗಳನ್ನೆಲ್ಲ ಅದಾನಿ ಅಂಥ ಉದ್ಯಮಿಗಳಿಗೆ ಮಾರಾಟ ಮಾಡಿದ್ದು, ಲಾಭ ತರುವಂಥ ಬಹುತೇಕ ಸಂಪತ್ತನ್ನು ಖಾಸಗೀಕರಣ ಮಾಡೋ ಮೂಲಕ ಇಡೀ ಸಂಪತ್ತನ್ನೇ ಮೋದಿ ಲೂಟಿ ಮಾಡಿರೋದು ಗೊತ್ತೇ ಇದೆ. ರಾಜ ಮಹಾರಾಜರ ಆಳ್ವಿಕೆಯನ್ನು ಕೀಳಾಗಿ ಕಾಣುವ, ನಿಂದಿಸುವ ಕಾಂಗ್ರೆಸ್ನವರು ನವಾಬ್ ನಿಜಾಮರ ಆಳ್ವಿಕೆಯನ್ನು ಕಿಂಚಿತ್ತೂ ಟೀಕಿಸೋದಿಲ್ಲ. ಸ್ವಾತಂತ್ರ್ಯ ಪೂರ್ವದ ದಿನಗಳಿಂದಾನೂ ತುಷ್ಟೀಕರಣದ ನೀತಿಯನ್ನು ಕಾಂಗ್ರೆಸ್ ಈಗಲೂ ಮುಂದುವರೆಸಿದೆ. ರಾಜ ಮಹಾರಾಜರು ಜನರ ಆಸ್ತಿ ಜಮೀನು ಕಬಳಿಸುತ್ತಾರೆ ಎಂದು ಹೇಳೋ ಮೂಲಕ ಕಾಂಗ್ರೆಸ್ನವರು ಪರಂಪರೆಯನ್ನು ಅವಮಾನಿಸಿದ್ದಾರೆ ಅಂತ ಮೋದಿ ಇನ್ನಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವುದೇ ಸಂಘ ಪರಿವಾರ ಹೋರಾಟ ಮಾಡಲಿಲ್ಲ. ಟಿಪ್ಪು ಸುಲ್ತಾನ್ ದೇಶದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ, ನಾಡಿಗಾಗಿ ತನ್ನ ಮಕ್ಕಳನ್ನೇ ಒತ್ತೆ ಇಟ್ಟ ಅಪ್ರತಿಮ ದೇಶಭಕ್ತ. ಟಿಪ್ಪು ಸುಲ್ತಾನ್ ಕೇವಲ ಒಂದು ಧರ್ಮಕ್ಕೆ ಅಂಟಿಕೊಂಡಿದ್ದವರಲ್ಲ, ನಮ್ಮ ರಾಜ್ಯಕ್ಕೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ ಸೇರಿರುವ ಆಸ್ತಿ. ಬ್ರಿಟಿಷರೊಂದಿಗೆ ಹೋರಾಟ ನಡೆಸಿ ಮೈಸೂರಿನ ಆಸ್ತಿಯನ್ನು ಉಳಿಸಿದ್ದು ಟಿಪ್ಪು ಸುಲ್ತಾನ್. ಟಿಪ್ಪು ಮುಸಲ್ಮಾನನಾಗಿದ್ದರೂ ಸಹ ಅವನು ತನ್ನ ಹಿಂದೂ ಪ್ರಜೆಗಳ ನಿಷ್ಠೆಯನ್ನು ಉಳಿಸ್ಕೊಂಡಿದ್ರು. ಕೋಮುವಾದವನ್ನೇ ತಲೆಯಲ್ಲಿ ತುಂಬಿಕೊಂಡಿರುವ ಬಿಜೆಪಿ ನಾಯಕರು ಇತಿಹಾಸದ ಅರಿವಿಲ್ಲದೆ ಬಡಾಯಿ ಕೊಚ್ಚಿಕೊಳ್ಳುವವರು ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಚಾಟಿ ಬೀಸಿದರು. ಹೇಗಾದರೂ ಸರಿ, ಮೂರನೇ ಬಾರಿಯೂ ತಾನೇ ಅಧಿಕಾರದ ಚುಕ್ಕಾಣಿ ಹಿಡಿದು ಸರ್ವಾಧಿಕಾರ ಸಾಧಿಸಲೇಬೇಕು ಅಂತ ಪಣ ತೊಟ್ಟಿರುವ ಮೋದಿ ಉತ್ತರ ಭಾರತದಲ್ಲಿ ಬಿಟ್ಟ ಬೊಗಳೆಗಳನ್ನು ಕರ್ನಾಟಕದಲ್ಲಿಯೂ ಸಹ ಬಿಡ್ತಾ ಇದ್ದಾರೆ. ಅವರ ಚುನಾವಣಾ ಭ್ರಷ್ಟಾಚಾರ, ವಿಪಕ್ಷ ನಾಯಕರನ್ನು ಜೈಲಿಗೆ ಕಳಿಸಿರುವಂತಹ ಸರ್ವಾಧಿಕಾರ, ಕ್ಲೀನ್ ಚಿಟ್ಗಳಂತಹ ಯಾವುದೇ ಪ್ರಕರಣಗಳ ಬಗ್ಗೆ ಮೋದಿ ಮಾತಾಡೋದೇ ಇಲ್ಲ. ಪ್ರತಿ ಬಾರಿಯೂ ವಿಪಕ್ಷಗಳ ವಿರುದ್ಧ ಸುಳ್ಳುಗಳ ಸುರಿಮಳೆಯೇ ಸುರಿಸ್ತಾ ಇದ್ದಾರೆ. ಇನ್ನು ಎರಡನೇದು, ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆಯೋ ಅಲ್ಲೆಲ್ಲ ಕಾನೂನು ಮತ್ತು ಸುವ್ಯವಸ್ಥೆ ಕುಸಿದಿದೆ, ಭ್ರಷ್ಟಾಚಾರ ಹೆಚ್ಚಳವಾಗಿದೆ, ಮಹಿಳೆಯರ ಮೇಲೆ ಅತ್ಯಾಚಾರ ಶೋಷಣೆ ನಡೆದಿದೆ, ಹುಬ್ಬಳ್ಳಿಯಲ್ಲಿ ಕಾಲೇಜಿನ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿನಿಯ ಕೊಲೆ ಕೂಡ ನಡೆಯುತ್ತೆ, ಇಂತಹ ಅಸುರಕ್ಷಿತ ವಾತಾವರಣ ಕಾಂಗ್ರೆಸ್ ಸರ್ಕಾರ ಇರುವ ಕಡೆ ಇರುತ್ತೆ ಅಂತ ಮತ್ತಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ಭೇಟಿ ಬಚಾವೋ ಭೇಟಿ ಪಡಾವೋ ಅಂತೆಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡೋ ಮೋದಿ ಮಣಿಪುರದಲ್ಲಿ ಕುಕಿ ಬುಡಕಟ್ಟು ಸಮುದಾಯದ 3 ಮಹಿಳೆಯರನ್ನು ಬೆತ್ತಲುಗೊಳಿಸಿ ಲೈಂಗಿಕ ದೌರ್ಜನ್ಯ ನಡೆಸಿ ಮತ್ತು ಒಬ್ಬ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ ಕೃತ್ಯಕ್ಕೆ ಮೌನ ಮುರಿಲಿಲ್ಲ, ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ, ಸ್ಥಳಕ್ಕೆ ಭೇಟಿ ನೀಡಿ ಸಾಂತ್ವನವಂತೂ ಹೇಳಲೇ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ದೇಶದ ಕೀರ್ತಿ ಪತಾಕೆ ಹಾರಿಸಿದವರ ಬದುಕು ಬೀದಿಗೆ ಬಂದಾಗಲೇ ಮಹಾನ್ ದೇಶಾಭಿಮಾನಿ ಮತ್ತು ತಾನೇ ದೇಶ ಎಂದುಕೊಳ್ಳುವ ಸರ್ಕಾರದ ನಿಜವಾದ ಮುಖವಾಡ ಕಳಚಿ ಬಿದ್ದಿತು. ಕ್ರೀಡಾಲೋಕದಲ್ಲಿ ತಮ್ಮದೇ ಸಾಧನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಘನತೆ ಗೌರವ ಹೆಚ್ಚಿಸಿದವರಿಗೆ ಆದಂಥ ಅನ್ಯಾಯದ ವಿರುದ್ಧ ಮಹಿಳಾ ಕುಸ್ತಿಪಟುಗಳ ಪರವಾಗಿ ಇದೇ ಪ್ರಧಾನಿ ಒಂದೇ ಒಂದು ಮಾತನ್ನು ಆಡದೆ ಸಂಸತ್ ಭವನದ ಉದ್ಘಾಟನೆಯ ಪೂಜೆ ಪುನಸ್ಕಾರಗಳಲ್ಲಿ ಬ್ಯುಸಿಯಾಗಿಬಿಟ್ರು.
2022ರಲ್ಲಿ ಭಾರತದಲ್ಲಿ 31,516 ಅತ್ಯಾಚಾರ ಪ್ರಕರಣಗಳು ಮತ್ತು 445,256 ದೌರ್ಜನ್ಯ ಪ್ರಕರಣಗಳು ನಡೆದಿದೆ. ಅಂದರೆ ದಿನಕ್ಕೆ ಸರಾಸರಿ 86 ಅತ್ಯಾಚಾರ ಮತ್ತು ಪ್ರತಿ ಗಂಟೆಗೆ ಸರಾಸರಿ 49 ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ನಡೀತಾ ಇದೆ. ಇದು ದೂರು ದಾಖಲಾದ ಅಥವಾ ಮಾಧ್ಯಮಗಳಲ್ಲಿ ವರದಿಯಾದಂಥ ಪ್ರಕರಣಗಳು. ಇನ್ನು ಬೆಳಕಿಗೆ ಬಾರದೇ ಇರುವಂಥ ಸಾವಿರಾರು ಪ್ರಕರಣಗಳು ಈ ದೇಶದಲ್ಲಿ ನಡೀತಾನೆ ಇರುತ್ತೆ. ಭ್ರಷ್ಟಾಚಾರದ ಬೇಟೆಯಾಡ್ತೇನೆ, ಕಪ್ಪು ಹಣವನ್ನು ಮರಳಿ ತರ್ತೇನೆ, ನಾ ಕಾವುಂಗ ನಾ ಖಾನೆ ದುಂಗ ಅಂತ ಪಣ ತೊಟ್ಟಿದ್ದ ಮೋದಿ ಸರ್ಕಾರದಲ್ಲಿ, ಮೋದಿ ಆಡಳಿತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿ ಹೋಗಿದೆ. ಅದಕ್ಕೆ ಬಿಜೆಪಿನೇ ಕಾರಣ ಅಂತ ರಾಜ್ಯದ 34%ಕ್ಕಿಂತ ಹೆಚ್ಚು ಮತದಾರರು ಅಭಿಪ್ರಾಯಪಟ್ಟಿದ್ದಾರೆ. ಇತ್ತೀಚೆಗೆ ನಮ್ಮ edina.com ನಡೆಸಿದ ಸಮೀಕ್ಷೆಯಲ್ಲಿ ಈ ಅಂಕಿಅಂಶ ಬಯಲಾಗಿರೋದು. ರೈತರು, ಕೂಲಿಗಳು, ದೊಡ್ಡ ವ್ಯಾಪಾರಸ್ಥರು, ಪದವೀಧರರು, ಸ್ನಾತಕೋತ್ತರ ಪದವೀಧರರು, ನಿರುದ್ಯೋಗಿಗಳು, ಶಾಲೆ ಬಿಟ್ಟವರು, ಮಹಿಳೆಯರು, ಪುರುಷರು ಹಾಗೂ ಎಲ್ಲ ವಯಸ್ಸಿನವರು ಕೂಡ ಬಿಜೆಪಿಯೇ ಅತಿ ದೊಡ್ಡ ಭ್ರಷ್ಟ ಪಕ್ಷವಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ದಾರೆ. ಇನ್ನು ಪ್ರಧಾನಿ ಹೇಳಿದಂಥ ಮೂರನೇ ಸುಳ್ಳು, ಕರ್ನಾಟಕದ ಜನ ಪಾಪ ಮಾಡಿದ್ದಾರೆ ಅಂತ ಮೋದಿ ತಮ್ಮ ಸುಳ್ಳಿನ ಲಿಸ್ಟ್ಗೆ ಹೊಸ ಸುಳ್ಳನ್ನು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ಮಾತಾಡುವಾಗ ಹೇಳಿದ್ದಾರೆ. ಈ ಕರ್ನಾಟಕ ವಾಲೋನೆ ಜೊ ಪಾಪ ಕಿಯಾ ಹೈ ಉಸ್ಕಿ ಸಜಾ ಆಪ್ ಇಸ್ ಚುನಾವ್ ಪೆ ದೀಜಿಯೆ. ಈ ಕರ್ನಾಟಕ ವಾಲೋನೆ ಜೊ ಪಾಪ ಕಿಯಾ ಹೈ ಉಸ್ಕಿ ಸಜಾ ಆಪ್ ಇಸ್ ಚುನಾವ್ ಪೆ ದೀಜಿಯೆ. ನಾವು ಏನು ಪಾಪ ಮಾಡಿದ್ದೀವಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹೌದು, ನಾವು ಪಾಪಿಗಳೇ. ನಿಮ್ಮಂಥ ನಾಯಕರನ್ನ ಪ್ರಧಾನಿಯಾಗಿ ಪಡೆದ ನಾವು ನಿಜವಾಗಿಯೂ ಪಾಪಿಗಳೇ. ನಮಗೆ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನ ತಮ್ಮ ಮಗುವಂತೆ ಕಾಪಾಡುವಂಥ ನಾಯಕ ಬೇಕು ಸ್ವಾಮಿ. ದೇಶದ ಮಕ್ಕಳ ಮಧ್ಯೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ಮೃಷ್ಟಾನ್ನ ಭೋಜನ ಮಾಡಿ ತಿನ್ನೋ ನಿಮ್ಮಂಥ ನಾಯಕತ್ವವನ್ನು ನೋಡಿ ನೋಡಿ ನಿಜವಾಗಿಯೂ ನಾವು ರೋಸ್ ಹೋಗಿದ್ದೇವೆ. ಎಲ್ಲ ಸತ್ಯಗಳು ಜನರ ಮುಂದೆ ಇದೆ, ಆದರೂ ಕೂಡ ಮೋದಿ ಸುಳ್ಳಿನ ಸಾಮ್ರಾಜ್ಯ ಕಟ್ಟಿ ಜನರಿಗೆ ಅದನ್ನೇ ತೋರಿಸ್ಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ. ಆದರೆ ಮೋದಿ ಹೇಳೋ ಎಲ್ಲ ಸುಳ್ಳುಗಳನ್ನು ಜನರ ಮುಂದೆ ತರೋದೇ ನಮ್ಮ edina.com ಗುರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.